ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಚಾಪ್ಟರ್ 3 ಏನಿದೆ, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಈ ಚಾಪ್ಟರ್ ಬಗ್ಗೆ ನಿಮಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಿಮಗೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಂದರೆ ಏನು, ಇದ್ರ ಮೇಲೆ ಬರುವಂತಹ ಥಿಯರಿ ಕ್ವಶನ್ಸ್ಗಳು ಯಾವುದು ಅನ್ನೋದನ್ನು ಹೇಳಿದ್ದೆ. ಅದ್ರ ಜೊತೆಗೆ ಇದರಲ್ಲಿ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿ ಎನ್ ಪಿ ಎಸ್ ಆರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮತ್ತು ಗೈನ್ ರೇಷಿಯೋನ ಎಕ್ಸಾಮಿಗೆ ಕೇಳ್ತಾರೆ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎರಡು ಮೆಥಡ್ ಇದೆ, ಆ ಎರಡು ಮೆಥಡ್ ಕೂಡ ನೋಡ್ಕೊಳ್ಬೇಕು. ಇವತ್ತಿನ ವಿಡಿಯೋದಲ್ಲಿ ಗೈನ್ ರೇಷಿಯೋ, ಗೈನ್ ರೇಷಿಯೋ ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟ್ ನಿಮಗೆ ಯಾವಾಗಲೂ ಕೂಡ ರಿಪೀಟ್ ಆಗುವಂಥ ರೇಷಿಯೋ ಅಂತ ಹೇಳಿದ್ರೆ ದಟ್ ಈಸ್ ಗೈನ್ ರೇಷಿಯೋ, ಇನ್ನೊಂದು ಅಡ್ಮಿಷನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆನಾ? ಹಾಗಾಗಿ ಗೈನ್ ರೇಷಿಯೋನ ನೀವು ನೋಡ್ಕೊಳ್ಬೇಕು. ಥಿಯರಿಗೆ ನಿಮಗೆ ವಾಟ್ ಈಸ್ ಗೈನ್ ರೇಷಿಯೋ ಆರ್ ವಾಟ್ ಈಸ್ ಗೈನಿಂಗ್ ರೇಷಿಯೋ ಅಂತ ಕೇಳ್ಬೋದು. ಹಾಗಾಗಿ ಈ ಥಿಯರಿಯನ್ನು ಬರೆದಿದ್ದೀನಿ. ದ ರೇಷಿಯೋ ಇನ್ ವಿಚ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಹ್ಯಾವ್ ಅಕ್ವೈರ್ಡ್ ದ ಶೇರ್ ಫ್ರಮ್ ರಿಟೈರಿಂಗ್ ಪಾರ್ಟ್ನರ್ ಈಸ್ ಕಾಲ್ಡ್ ದ ಗೈನ್ ರೇಷಿಯೋ. ಏನೂ ಇಲ್ಲ ಮಕ್ಕಳೇ, ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಎ ಬಿ ಸಿ ಅನ್ನುವಂಥ 3 ಜನ ಪಾರ್ಟ್ನರ್ ಇರ್ತಾರೆ. ಅದರಲ್ಲಿ ಎ ಆಗಿರ್ಬೋದು, ಬಿ ಆಗಿರ್ಬೋದು, ಸಿ ಆಗಿರ್ಬೋದು, ಯಾರೋ ಅವರವರ ರಿಟೈರ್ಮೆಂಟ್ ಏಜ್ ಬಂದಾಗ ರಿಟೈರ್ ಆಗ್ತಾರೆ ಅಥವಾ ವಾಲಂಟರಿ ರಿಟೈರ್ಮೆಂಟ್ ಕೂಡ ತಗೊಳ್ಬಹುದು. ರಿಟೈರ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ಪಾರ್ಟ್ನರು ರಿಟೈರ್ ಆಗ್ತಾನೋ ಅವನ ಪಾಲಿನ ಪ್ರಾಫಿಟ್ ಟು ಲಾಸ್ನ ಯಾರು ಶೇರ್ ಮಾಡಬೇಕಾಗತ್ತೆ? ಉಳಿದಿರುವಂತಹ ಪಾರ್ಟ್ನರ್ಸು, ರಿಮೈನಿಂಗ್ ಪಾರ್ಟ್ನರ್ಸು ಶೇರ್ ಮಾಡಬೇಕಾಗತ್ತೆ. ಬಿ ರಿಟೈರ್ ಆದರೆ ಎ ಮತ್ತೆ ಸಿ, ಎ ರಿಟೈರ್ ಆದರೆ ಬಿ ಮತ್ತೆ ಸಿ ಏನು ಮಾಡಬೇಕು? ಶೇರ್ ಮಾಡಬೇಕಾಗತ್ತೆ. ಬಿಸ್ನೆಸ್ ಅಂದ್ರ ಮೇಲೆ ಲಾಸಸ್ಸು ತುಂಬ ಕಡಿಮೆ ಇರುತ್ತೆ, ಪ್ರಾಫಿಟೇ ಜಾಸ್ತಿ ಇರುತ್ತೆ. ಹಾಗಾಗಿ ಬರುವಂತಹ ಪ್ರಾಫಿಟ್ನೆಲ್ಲ ಯಾರು ಶೇರ್ ಮಾಡ್ತಾರೆ? ರಿಮೈನಿಂಗ್ ಪಾರ್ಟ್ನರು ಶೇರ್ ಮಾಡ್ತಾರೆ. ಅದಕ್ಕಾಗಿ ಈ ಕಾನ್ಸೆಪ್ಟು, ಒಂದು ಬಿಸ್ನೆಸ್ಸಲ್ಲಿ 3 ಜನ ಇದ್ದಾರೆ, ಒಬ್ಬ ಪಾರ್ಟ್ನರು ಎಕ್ಸಿಟ್ ಆಗಿದ್ದಾನೆ, ರಿಟೈರ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವನ ಪಾಲಿನ ಪ್ರಾಫಿಟ್ನ ಉಳಿದಿರುವಂಥ ಪಾರ್ಟ್ನರು ಎಷ್ಟು ಗೈನ್ ತಗೊಂಡ್ರು, ಎಷ್ಟು ಗೈನ್ ಆಗಿದೆ ಅವರು ಅನ್ನುವಂತಹ ಒಂದು ಕಾನ್ಸೆಪ್ಟು ಗೈನಿಂಗ್ ರೇಷಿಯೋ ಆಗಿರುತ್ತೆ. ಇದಕ್ಕೆ ಫಾರ್ಮುಲಾ ಏನು, ಗೈನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇಷ್ಟು ನೆನ್ಪಿಟ್ಕೊಳ್ಳಿ, ನ್ಯೂ ಶೇರು ಅವರೇ ಕೊಟ್ಟಿರ್ತಾರೆ, ಓಲ್ಡ್ ಶೇರು ಅವರೇ ಕೊಟ್ಟಿರ್ತಾರೆ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು. ಹಾಗಾದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ನೋಡ್ತಾ ಹೋಗೋಣ. ಅಮಿತ್, ದಿನೇಶ್ ಆ್ಯಂಡ್ ಗಗನ್ ಆರ್ ಪಾರ್ಟ್ನರ್ಸ್. ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರಂತೆ? 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಅಮಿತ್, ದಿನೇಶ್, ಗಗನ್, 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಇಂದ ರೇಷಿಯೋ ಆಫ್ ಎಷ್ಟು? 5:3:2. 5:3:2 ಇದೆ. ಓಕೆನಾ? ನೀಟಾಗಿ ಬರೆದಿರೋದು ನಾನು ಆಮೇಲೆ ತೋರಿಸ್ತೀನಿ. ಇಲ್ಲಿ ನೀವೇನು ಮಾಡಬೇಕು, ಫಸ್ಟ್ ಕಲ್ತ್ಕೊಳ್ಬೇಕು ಹೇಗೆ ಮಾಡಬೇಕು ಅಂತ. 5:3:2 ಏನಿದೆ, ಇದು ಓಲ್ಡ್ ರೇಷಿಯೋ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, ದಿನೇಶ್ ರಿಟೈರ್. ಯಾರು ರಿಟೈರ್ ಆಗಿರೋದು? ದಿನೇಶ್ ರಿಟೈರ್ ಆಗಿದ್ದಾನೆ. ನೆಕ್ಸ್ಟು, ಅಮಿತ್ ಆ್ಯಂಡ್ ಗಗನ್ ಡಿಸೈಡ್ಸ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದ ನ್ಯೂ ಫರ್ಮ್ ಇನ್ ದ ರೇಷಿಯೋ ಆಫ್ 3:2. ಹೊಸ ರೇಷಿಯೋ, ನ್ಯೂ ರೇಷಿಯೋ ಎಷ್ಟು? 3:2. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ 5:10, 3:10, 2:10 ಬರುತ್ತೆ. 10 ಹೇಗೆ ಬರುತ್ತೆ ಗೊತ್ತಿದೆ ಅಲ್ಲ, 5 × 3 = 8 ಮಾಡಿದಾಗ 10ರಲ್ಲಿ 5 ಭಾಗ ಅಮಿತ್ತು, 10ರಲ್ಲಿ 3 ದಿನೇಶು, 10ರಲ್ಲಿ 2 ಗಗನ್ನು. ಸೊ ದಿನೇಶ್ ರಿಟೈರ್ ಆಗಿದ್ದಾನೆ, ಇವನ ಲೆಕ್ಕ ನಮಗೆ ಬೇಡ. ನ್ಯೂ ರೇಷಿಯೋ ಎಷ್ಟಿದೆ ಅಂತ ಹೇಳಿದ್ರೆ 3:2 ಪ್ರಕಾರ ಅಂತೆ. ಅಂದರೆ ಅಮಿತ್ತು 3:5, ನೆಕ್ಸ್ಟು ಗಗನ್ನು 2:5. ಈಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಅಮಿತ್ತಿನ ಗೈನ್ ರೇಷಿಯೋ ಕಂಡುಹಿಡಿಬೇಕು. ಅಮಿತ್ತಿನ ಗೈನ್ ರೇಷಿಯೋ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಏನು, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಗೊತ್ತಿದೆ. ಅಮಿತ್ತಿನ ನ್ಯೂ ಶೇರ್, ಇದು ಅಮಿತ್ತು, ಇದು ಗಗನ್ನು, ಹೌದಾ? ಅಮಿತ್ತಿನ ನ್ಯೂ ಶೇರ್ ಅಂದರೆ ನ್ಯೂ ಶೇರು 3:2 ಪ್ರಕಾರ 3:5. ಅಮಿತ್ ಎಷ್ಟು? 3:5 ಮೈನಸ್ ಅಮಿತ್ತಿನ ಓಲ್ಡ್ ಶೇರ್ ಎಷ್ಟು? 5:10. ಸೊ ಇಲ್ಲಿ 5 ಇದೆ, ಇಲ್ಲಿ 10 ಇದೆ. ನಾವೇನು ಮಾಡಬೇಕು, ಡಿನಾಮಿನೇಟರ್ನ ಸೇಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 5 ಮತ್ತು 10 ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 5 × 1 = 5, 5 × 2 = 10 ಬರುತ್ತೆ. ನೆಕ್ಸ್ಟು ಇಲ್ಲಿ 1 × 1 = 2, 2 ಇರೋದ್ರಿಂದ 2 × 1 = 2, 5 × 2 × 1 × 1 ಅಂತ ಹೇಳಿದ್ರೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ? 10 ಬರುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಡಿನಾಮಿನೇಟರಲ್ಲಿ ಇಲ್ಲಿ 10 ಇದೆ, ಎಲ್ ಸಿ ಎಮ್ ಎಷ್ಟು ಬಂದಿದೆ? 10 ಬಂದಿದೆ. ಸೊ ಇಲ್ಲಿ 10 ಇರೋದ್ರಿಂದ 10 × 1 = 10 ಆಗುತ್ತೆ. ಇಲ್ಲಿ 1 ಮಲ್ಟಿಪ್ಲೈ ಮಾಡಿದ್ರ ಮೇಲೆ ಇಲ್ಲೂ ಕೂಡ 1 ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 5 ಇದೆ, 10 ಆಗಬೇಕಂದ್ರೆ ಏನು ಮಾಡಬೇಕು, 5 × 2 = 10 ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರ ಮೇಲೆ ಇಲ್ಲೂ ಕೂಡ 2 ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ, 10 × 10 ಇಲ್ಲೂ 5 × 2 = 10, 11 × 10 10 × 10 ಇಡ್ತೀವಿ, 3 × 2 = 6 ಮೈನಸ್, ಮೈನಸ್ ಇದೆ ಅಲ್ಲ ಫಾರ್ಮುಲಾದಲ್ಲಿ, ಮೈನಸ್ 5 × 1 = 5 ಅಂದರೆ ಅಲ್ಲಿಗೆ ಎಷ್ಟು ಉಳಿತು, 6 × 5 = 1 1/10 ಅಮಿತ್ತಿನ ಗೈನ್ ರೇಷಿಯೋ. ಅದೇ ರೀತಿ ಗಗನ್ನಿಗೆ ಮಾಡೋದಾದರೆ, ಗಗನ್ನಿನ ನ್ಯೂ ಶೇರ್ ಎಷ್ಟು? 2:5 ಮೈನಸ್ ಗಗನ್ನಿನ ಓಲ್ಡ್ ಶೇರ್ ಎಷ್ಟು? 2:10
ಇಲ್ಲಿ 10 5 ಇದೆ, ಎಗೈನ್ ಎಲ್ ಸಿ ಎಂನ ಕಂಡಿಡಿದಾಗ 10 ಆಗುತ್ತೆ. ಸೊ ಇಲ್ಲಿ 10 ಅಂತ ಹೇಳಿದ್ರೆ 10 1 10, ಇಲ್ಲಿ 2 1 2 ಆಗುತ್ತೆ. ಇಲ್ಲಿ 10 ಆಗಬೇಕು ಅಂದರೆ 5 2 10, ಇಲ್ಲಿ 2 2 4 ಮಾಡ್ಕೋಬೇಕು, 2 2 4 ಮಾಡ್ಕೋಬೇಕು. ಅಲ್ಲಿಗೆ 2 2 4 ಮೈನಸ್ 2 1 2, 4 2 ಹೋದರೆ 2 ಉಳಿತು 10 10. 1/10 ಅಮಿತಿನ ಗೈನ್ ರೇಷಿಯೋ, 2/10 ಗಗನಿನ ಗೈನ್ ರೇಷಿಯೋ. ಸೊ ಇದು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಎಲ್ ಸಿ ಎಂನ ಫೈಂಡ್ ಔಟ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಎಲ್ಲೂ ಕೂಡ ರಾಂಗ್ ಆಗಲ್ಲ. ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಬರಿಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫಸ್ಟು ಆನ್ಸರ್ ಅಂತ ಬರ್ಕೊಂಡು ಕ್ಯಾಲ್ಕುಲೇಷನ್ ಆಫ್ ಗೈನ್ ರೇಷಿಯೋ ಅಂತ ಬರ್ಕೊಳ್ಬೇಕು. ಕ್ಯಾಲ್ಕುಲೇಷನ್ ಆಫ್ ಗೈನ್ ರೇಷಿಯೋ, ಓಕೆನಾ? ಗೈನಿಂಗ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಬರ್ಕೊಂಡ್ವಿ ಫಾರ್ಮುಲಾ. ನೆಕ್ಸ್ಟು ಓಲ್ಡ್ ರೇಷಿಯೋ ಆಫ್ ಅಮಿತ್ ದಿನೇಶ್ ಗಗನ್ ಕೊಟ್ಟಿದ್ದಾರೆ, ಅದೆಷ್ಟು ಕೊಟ್ಟಿದ್ದಾರೋ ಅಷ್ಟು ಬರ್ಕೊಳ್ಳೋದು. 5:3:2 ಅಂತ ಬರ್ಕೊಳ್ಬೇಕು. ಆರ್ 5/10, 3/10, 2/10. ಯಾರು ರಿಟೈರ್ ಆಗಿದ್ಯಾರು? ದಿನೇಶ್ ರಿಟೈರ್ ಆಗಿರೋದು. ಸೊ ನ್ಯೂ ರೇಷಿಯೋ ಆಫ್ ಅಮಿತ್ ಆ್ಯಂಡ್ ಗಗನ್, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ ಅವರೇ ಪ್ರಾಬ್ಲಮಲ್ಲಿ, 3:2, 3:2 ಆರ್ 3/5:2/5 ಅಂತ ಬರ್ಕೊಳ್ಳೋದು. ನೆಕ್ಸ್ಟ್ ಒನ್, ಶೇರ್ ಗೈನ್ಡ್ ಬೈ ಅಮಿತ್, ಅಂದರೆ ಗೈನ್ ಶೇರು, ಅಮಿತಿನ ಗೈನ್ ಶೇರ್ ಎಷ್ಟು ಅಂತ ಹೇಳಿದ್ರೆ, ನ್ಯೂ ಶೇರು 3/5 ಮೈನಸ್ ಓಲ್ಡ್ ಶೇರು 5/10. ಹೇಗೆ ಎಲ್ ಸಿ ಎಂನ ಫೈಂಡ್ ಔಟ್ ಮಾಡಿ 1/10 ಫೈಂಡ್ ಔಟ್ ಮಾಡೋದಲ್ಲ, ಆ ರೀತಿ ಬರೆಯೋದು. ಇಲ್ಲಿ ನೀಟಾಗಿ ಬರೀಬೇಕು, ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಇಂಟು 2, ಇಲ್ಲಿ ಇಂಟು 1 ಈ ರೀತಿ ಮಾಡ್ಕೋಬೇಡಿ. ಇದು ವರ್ಕ್ ನೋಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ 1/10 ಇಡಬೇಕು, ಅಥವಾ ನೀವು ಇಲ್ಲಿ ಕೆಳಗಿನ ಸ್ಟೆಪ್ಪಲ್ಲಿ ಮಾಡಿದರೂ ನಡೆಯುತ್ತೆ. ನೆಕ್ಸ್ಟ್ ಅದೇ ರೀತಿ ಗಗನಿನ ಗೈನ್ ಶೇರ್ ಕಂಡುಹಿಡಿದಕ್ಕೆ ನಾವೇನು ಮಾಡಿದ್ವಿ, 5 10 ಎಲ್ ಸಿ ಎಂನ 10 ಕಂಡುಹಿಡಿದ್ವಿ. ಇಲ್ಲಿ 5 2 10 ಆಗುತ್ತೆ, ಹಾಗಾಗಿ ಇಲ್ಲೂ 10 ಇಲ್ಲೂ 10 ಬಂತು. ಇಲ್ಲಿ 2 ಹೋದ್ರ ಮೇಲೆ ಇಲ್ಲೂ ಕೂಡ 2 ಮಲ್ಟಿಪ್ಲೈ ಮಾಡಬೇಕು, 2 2 4, 2 1 2. ಸೊ 2/10 ಸಿಕ್ತು. ಆನ್ಸರ್ನ ಬರೆಯುವಾಗ ಗೈನಿಂಗ್ ರೇಷಿಯೋ ಆಫ್ ಅಮಿತ್ ಆ್ಯಂಡ್ ಗಗನ್ 1/10:2/10 ಆರ್ 1:2 ಅಂತ ಬರೆದ್ರೆ ಆಯ್ತು. ಸೊ ಸಿಂಪಲ್ ಪ್ರಾಬ್ಲಮ್ಮು ಇಷ್ಟೇ. ಇದು ನಿಮಗೆ ಗೈನ್ ರೇಷಿಯೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಗೈನ್ ರೇಷಿಯೋನ ಕೇಳುವಾಗ ಇಲ್ಲಿ ಓಲ್ಡ್ ಶೇರ್ ಮತ್ತು ನ್ಯೂ ರೇಷಿಯೋ ಕೊಟ್ಟಿರ್ತಾರೆ. ಓಲ್ಡ್ ರೇಷಿಯೋ ನ್ಯೂ ರೇಷಿಯೋ ಎರಡು ಕೊಟ್ಟಿರ್ತಾರೆ. ನೀವು ಎರಡನ್ನು ಮೈನಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ರೇಷಿಯೋನ ಈಕ್ವಲಿ ಅಂತ ಹೇಳಿರ್ತಾರೆ. ಈಕ್ವಲಿ ಅಂತ ಹೇಳಿದ್ರೆ ಏನು, 1:1, 1/2, 1/2 ಹಾಕೊಂಡು ಮಾಡಿದ್ರೆ ಆಯಿತು. ಇಲ್ಲಿ ನ್ಯೂ ಶೇರ್ ಹಾಕೋಲಿ ಏನು ಹಾಕಬೇಕು, 1/2, 1/2 ಹಾಕಿದ್ರೆ ಆಯಿತು ಅಷ್ಟೇ, ಮತ್ತಿನ್ನೇನು ಇಲ್ಲ, ಸಿಂಪಲ್ಲು. ಹಾಗಾಗಿ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೈನಿಂಗ್ ರೇಷಿಯೋ ಮೇಲೆ ಇನ್ನೂ ಪ್ರಾಬ್ಲಮ್ ಬೇಕು ಅನ್ನೋದಿದ್ರೆ ನೀವು ಕಮೆಂಟ್ ಮಾಡಬೇಕು ಮಕ್ಕಳೇ, ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್.